नमस्कार फोकस 18 स्वागत नानु नविता जैन मत्ते सिडिदेद्द साहुकार मुंबई टीम आक्टिव आगता इदिया दोस्ती सरकार केडविदवरे कमलदल्ली कंपन सृष्टिस्तार बीएसवाई विजयेंद्र सिंग मूरु टार्गेट आट मत्ते शुरु मत्ते मंत्री पदविगे पट्टु हिडिद्र जारकिहोळि केसरी पाळेयदल्ली मुगियुत्तिल्ल बिक्कट्टु इदे होत्तिन फोकस 18 ಮನೆಯೊಂದು ನಾಲ್ಕು ಬಾಗಿಲು ಮತ್ತೆ ಸಿಡಿದಿದ್ದ ಸಾಹುಕಾರ್ ಮುಂಬೈ ಟೀಮ್ ಆಕ್ಟಿವ್ ಆಗ್ತಿದ್ಯಾ ದೋಸ್ತಿ ಸರ್ಕಾರ ಕೆಣಬಿದವ್ರೆ ಕಮಲದಲ್ಲಿ ಕಂಪನ ಸೃಷ್ಟಿಸ್ತಾರ ಬಿಎಸ್ವೈ ವಿಜೇಂದ್ರ ಸಿಂಗ್ ಮೂರು ಟಾರ್ಗೆಟ್ ಆಟ ಮತ್ತೆ ಶುರು ಕೇಸರಿ ಪಾಳ್ಯದಲ್ಲಿ ಈಗಷ್ಟೇ ನಾಯಕತ್ವದ ಸಂಘರ್ಷದ ಜ್ವಾಲೆ ಆರಿತು ಅಂತ ಬಿಎಸ್ವೈ ಎದೆಯುಸಿರು ಬಿಡುತ್ತಿರುವಾಗಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ ರಾಜ್ಯ ರಾಜಕಾರಣದ ಪವರ್ ಹೌಸ್ ಆಗಿರೋ ಬೆಳಗಾವಿಯಲ್ಲಿ ಕಿಡಿ ಹೊತ್ಕೊಂಡಿದೆ ರಾಜ್ಯ ಕೇಸರಿ ಪಾಳ್ಯದಲ್ಲಿ ಕುರ್ಚಿ ಕಚ್ಚಾಟ ಜೋರಾಗಿ ನಡೀತಿದ್ರು ಎಷ್ಟು ದಿನ ತಮಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದ ಸಾಹುಕಾರ್ ಈಗ ಮತ್ತೆ ಸೆಳೆದಿದ್ದಾರೆ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಮೈಕೊಡವೆ ನಿಂತಿದ್ದಾರೆ ಸಿಡಿ ಪ್ರಕರಣ ಆಗಿದ್ದೇ ಆಗಿದ್ದು ರಮೇಶ್ ಜಾರಕಿಹೊಳಿ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ಸೈಡ್ ಲೈನ್ ಆಗಿದ್ರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಈಗ ಈ ವಿವಾದ ತಣ್ಣಗಾಗ್ತಿರೋ ಬೆನ್ನಲ್ಲೇ ಮತ್ತೆ ತಮ್ಮ ಅಸಲಿ ಆಟ ಶುರು ಹಚ್ಚಿಕೊಂಡಿದ್ದಾರೆ ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ ಮುಂಬೈ ಟೀಮ್ನ ಕ್ಯಾಪ್ಟನ್ ರಮೇಶ್ ಜಾರಕಿಹೊಳಿ ಸಾಹುಕಾರ್ ಮತ್ತೆ ಕ್ರಿಯಾಶೀಲರಾಗಿದ್ದಾರೆ ಈ ಕಡೆ ಕ್ಯಾಪ್ಟನ್ ಆಕ್ಟಿವ್ ಆಗ್ತಿದ್ದಂತೆ ಮುಂಬೈ ಟೀಮ್ ಕೂಡ ಆಕ್ಟಿವ್ ಆಯ್ತ ದೋಸ್ತಿ ಸರ್ಕಾರದ ಪತನಕ್ಕೆ ಮುಹೂರ್ತ ಇಟ್ಟವರೇ ಈಗ ಕೇಸರಿ ಪಾಳ್ಯದಲ್ಲೂ ಕಂಪನ ಸೃಷ್ಟಿಸ್ತಾರ ಬಿಎಸ್ವೈ ವಿಜೇಂದ್ರ ಅರುಣ್ ಸಿಂಗ್ ಮೂರು ಟಾರ್ಗೆಟ್ ಇಟ್ಕೊಂಡು ಮತ್ತೆ ರಿಯಲ್ ಗೇಮ್ ಶುರುವಾಯ್ತಾ ಅನ್ನೋ ಕುತೂಹಲ ಗರಿಗೆದರಿದೆ ಬಿಜೆಪಿ ಒಡೆದ ಮನೆಯಂತಾಗಿದೆ ಅನ್ನೋದು ಹೊಸ ವಿಚಾರವೇನಲ್ಲ ಇಷ್ಟು ದಿನ ಮನೆಯೊಂದು ಮೂರು ಬಾಗಿಲಾಗಿದ್ದ ಕಮಲ ಪಾಳ್ಯ ಈಗ ಮನೆಯೊಂದು ನಾಲ್ಕು ಬಾಗಿಲಾಗಿದೆ ಪಟ್ಟದ ಪೈಪೋಟಿಯಲ್ಲೇ ಬಿಜೆಪಿ ಧಗಧಗ ಅಂತ ಹೊತ್ತಿ ಉರಿದಿತ್ತು ಈಗ ಇದಕ್ಕೆ ಮತ್ತೆ ತುಪ್ಪ ಸುರಿದಿದ್ದಾರೆ ಮಿತ್ರ ಮಂಡಳಿಯ ನಾಯಕ ರಮೇಶ್ ಜಾರಕಿಹೊಳಿ ಮೈತ್ರಿ ಸರ್ಕಾರದ ಪತನಕ್ಕೆ ನಾಂದಿ ಹಾಡಿದ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪರನ್ನ ಸಿಎಂ ಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳಿಸಿದ್ರು ದೋಸ್ತಿ ಸರ್ಕಾರದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದ ಶಾಸಕರನ್ನು ಕೇಸರಿ ಪಾಳೆಯಕ್ಕೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಗೋಕಾಕ್ ಸಾಹುಕಾರ್ ಆಗ ಬಿಜೆಪಿ ಸರ್ಕಾರದಲ್ಲಿ ಶೈನಿಂಗ್ ಸ್ಟಾರ್ ಆಗಿದ್ದ ರಮೇಶ್ ಜಾರಕಿಹೊಳಿ ತಮಗೆ ಬೇಕಾದ ಜಲಸಂಪನ್ಮೂಲ ಖಾತೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಅಷ್ಟೇ ಅಲ್ಲ ಜಿಲ್ಲಾ ಉಸ್ತುವಾರಿಯನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಳುವಲ್ಲೂ ಸಕ್ಸಸ್ ಆದ್ರು ವಲಸಿಗರ ನಾಯಕನಾಗಿದ್ದ ಜಾರಕಿಹೊಳಿಗೆ ಸ್ವತಃ ಬಿಎಸ್ವೈ ಕೂಡ ಅದೇ ಮಟ್ಟದ ಗೌರವ ಕೊಡ್ತಿದ್ರು ಆದರೆ ಯಾವಾಗ ಸಿಡಿ ಪ್ರಕರಣ ಅವರನ್ನ ಸುತ್ತಕೊಳ್ತೋ ಅವತ್ತಿನಿಂದ ಜಾರಕಿಹೊಳಿಗೆ ರಾಹುದೆಸೆಯೇ ಪ್ರಾರಂಭವಾಯಿತು ನೋಡಿ ಸಿಡಿ ವಿವಾದ ಸ್ಫೋಟಗೊಂಡಿದ್ದೇ ಸ್ಫೋಟಗೊಂಡಿತು ಸಾಹುಕಾರ್ ಸಚಿವ ಸ್ಥಾನಕ್ಕೇನೆ ಕೂತು ಬಂದ್ಬಿಡ್ತು ಪ್ರಕರಣದ ಬೆನ್ನಲ್ಲೇ ಜಾರಕಿಹೊಳಿ ತಮ್ಮ ಸಚಿವ ಸ್ಥಾನಕ್ಕೇನೆ ರಾಜೀನಾಮೆ ನೀಡಿದ್ರು ಸಿಡಿ ಪ್ರಕರಣದ ತನಿಖೆ ಇನ್ನೂ ನಡೀತಾನೆ ಇದೆ ಆದರೆ ಈ ವಿಚಾರದಲ್ಲಿ ಬಿಎಸ್ವೈ ಹಾಗೂ ಸರ್ಕಾರ ಅವರ ಪರವಾಗಿ ನಿಂತಿಲ್ಲ ಅನ್ನೋ ಬೇಸರ ಜಾರಕಿಹೊಳಿ ಅವರಲ್ಲಿ ಈಗಲೂ ಇದೆ ಸಂತ್ರಸ್ತೆಗೆ ಡಿಕೆಶಿ ನೇರವಾಗಿ ಬೆನ್ನಿಗೆ ನಿಂತಿದ್ದಾರೆ ಆದರೆ ಪ್ರಕರಣದ ತನಿಖೆ ಕೂಡ ಚುರುಕುಗತಿಯಲ್ಲಿ ಸಾಗ್ತಾ ಇಲ್ಲ ಸುಮ್ಮನೆ ನನ್ನ ತೇಜೋವಧೆ ಮಾಡಲಾಗ್ತಿದೆ ಅನ್ನೋ ಅಸಮಾಧಾನ ಅವರಲ್ಲಿದೆ ಅನ್ನೋ ಮಾತಿದೆ ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಮಾಡಲಾಗಿದೆ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ನಾನು ನಿರಪರಾಧಿ ಅಂತ ಜಾರಕಿಹೊಳಿ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಈಗ ಮತ್ತೆ ಫುಲ್ ಕೆಂಡಾಮಂಡಲರಾಗಿದ್ದಾರೆ ಬಿಎಸ್ವೈ ವಿರುದ್ಧ ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ ಆಸೆಪಟ್ಟು ಮಂತ್ರಿಗಿರಿ ಪಡೆದುಕೊಂಡಿದ್ದ ಜಾರಕಿಹೊಳಿ ಸಚಿವಗಿರಿ ತಪ್ಪಿ ಹೋದ ನೋವಿನಲ್ಲಿದ್ದಾರೆ ಈಗ ಮತ್ತೆ ತಮ್ಮ ಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿರೋ ಸಾಹುಕಾರ್ ರಿಯಲ್ ಗೇಮ್ ಶುರು ಹಚ್ಚಿಕೊಂಡಿದ್ದಾರೆ ಮತ್ತೆ ಮಂತ್ರಿ ಪಟ್ಟಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಗೋಕಾಕ್ ಸಾಹುಕಾರ್
ಮತ್ತೆ ಮಂತ್ರಿಗಿರಿಗೆ ಬೇಡಿಕೆ ಇಟ್ಟ ಜಾರಕಿಹೊಳಿ. ಮತ್ತೆ ಶುರುವಾಯ್ತಾ ರೆಸಾರ್ಟ್ ರಾಜಕಾರಣ. ಮುಂಬೈನಲ್ಲಿ ವಾಸ್ತವ್ಯ ಹೂಡಿರುವ ಸಾಹುಕಾರ್ ಈಗಾಗಲೇ ಮುಂಬೈ ಟೀಮ್ನ ಹೆಚ್ ವಿಶ್ವನಾಥ್ ಸರ್ಕಾರದ ವಿರುದ್ಧ ಬಹಿರಂಗವಾಗಿಯೇ ಸಮರ ಸಾರಿದ್ದಾರೆ, ತೊಡೆ ತಟ್ಟಿ ನಿಂತಿದ್ದಾರೆ. ಈಗ ಅದಕ್ಕೆ ಮುಂಬೈ ಟೀಮ್ನ ನಾಯಕನು ಸೇರಿದಂತೆ ಕಾಣ್ತಿದೆ. ಸೈಲೆಂಟ್ ಆಗಿದ್ದ ಸಾಹುಕಾರ್ ಈಗ ಸಿಡಿದೆದ್ದಿರೋದು ಬಿಎಸ್ವೈಗೆ ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಇಷ್ಟು ದಿನ ಸದ್ದೆ ಇಲ್ಲದೆ ರೆಸಾರ್ಟ್ ರಾಜಕೀಯ ಈಗ ಮತ್ತೆ ಸದ್ದು ಮಾಡ್ತಿದೆ. ಯಾವ ರೆಸಾರ್ಟ್ ರಾಜಕೀಯ ಮೈತ್ರಿ ಸರ್ಕಾರವನ್ನೇ ಉಡೀಸ್ ಮಾಡಿತೋ ಈಗ ಮತ್ತೆ ಅದೇ ರೀತಿಯ ರೆಸಾರ್ಟ್ ರಾಜಕೀಯದ ಹೆಜ್ಜೆ ಗುರುತು ಕಾಣ್ತಿದೆ. ರಮೇಶ್ ಜಾರಕಿಹೊಳಿ ಹಾಗೂ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಮುಂಬೈನಲ್ಲಿ ವಾಸ್ತವ್ಯ ಹೂಡಿದ್ರು. ಇದೇ ಈಗ ಕೇಸರಿ ಕಲೆಗಳಲ್ಲಿ ಭೀತಿ ಮೂಡಿಸಿದೆ. ಅದರಲ್ಲೂ ರಾಜಹುಲಿಗಂತೂ ಇನ್ನಿಲ್ಲದ ನಡುಕ ಹುಟ್ಟಿಸಿದೆ. ಜಾರಕಿಹೊಳಿ ನೇತೃತ್ವದಲ್ಲಿ ಈ ಹಿಂದೆ ಮಿತ್ರ ಮಂಡಳಿ ಮುಂಬೈನ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯ ಹೂಡಿತು. ಇದರ ಫಲವಾಗಿ ಮೈತ್ರಿ ಸರ್ಕಾರದ ಆಯಸ್ಸೆ ಮುಗಿದು ಹೋಗಿತು. ಈಗ ಮತ್ತೆ ರೆಸಾರ್ಟ್ ರಾಜಕೀಯ ಗುಮ್ಮ ಸೌಂಡ್ ಮಾಡ್ತಿದ್ದು ಎಲ್ಲಿ ಬಿಎಸ್ವೈ ಸರ್ಕಾರದ ಬುಡವನ್ನೇ ಅಲ್ಲಾಡಿಸಿಬಿಡುತ್ತಾ ಅನ್ನೋ ಯಕ್ಷ ಪ್ರಶ್ನೆ ಮನೆ ಮಾಡಿದೆ. ಭಿನ್ನ ಬಣಕ್ಕೆ ಬಲಾತಂತ್ರ ರಮೇಶ್ ಜಾರಕಿಹೊಳಿ, ನಾಯಕತ್ವ ಬದಲಾವಣೆಯ ಸಾರಥ್ಯ ವಹಿಸಿಕೊಂಡ್ರ ಮಾಜಿ ಸಚಿವ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸದ್ದು ಮಾಡ್ತಿರುವಾಗಲೇ ಸಾಹುಕಾರ್ ಮತ್ತೆ ಮಂತ್ರಿಗಿರಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪಕ್ಷದ ಮೇಲೆ ಒತ್ತಡ ಹಾಕೋಕೆ ಜಾರಕಿಹೊಳಿ ರೆಸಾರ್ಟ್ ತಂತ್ರ ಅನುಸರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಬಿಜೆಪಿ ಪಾಳೆಯ ಅಕ್ಷರಶಃ ಒಡೆದ ಮನೆಯಂತಾಗಿದೆ. ಒಂದ್ ಕಡೆ ಬಿಎಸ್ವೈ ವಿರೋಧಿಗಳು ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದು ಹೋದರೂ ಕೂಡ ಹೇಗಾದರೂ ಮಾಡಿ ಬಿಎಸ್ವೈ ಅವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ತೆರೆಮರೆಯಲ್ಲೇ ಕಸರತ್ತು ನಡೆಸುತ್ತಿದ್ದಾರೆ. ಈ ಕಡೆ ಸರ್ಕಾರದಲ್ಲಿ ವಿಜಯೇಂದ್ರ ಅತಿಯಾದ ಹಸ್ತಕ್ಷೇಪದಿಂದ ರೋಸಿ ಹೋಗಿರೋ ಸಚಿವರು ಶಾಸಕರು ಒಳಗೊಳಗೆ ಅವರ ವಿರುದ್ಧ ಸ್ಕೆಚ್ ಹಾಕ್ತಿದ್ದಾರೆ. ನಾಯಕತ್ವ ಕಚ್ಚಾಟ ಬೀದಿಗೆ ಬಂದು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ರೂ ಕೂಡ ಇನ್ನೂ ನಾಯಕತ್ವದ ಕಿಡಿ ಆರಿದ ಹಾಗೆ ಕಾಣ್ತಾ ಇಲ್ಲ. ಈಗ ಇವರೊಂದಿಗೆ ರಮೇಶ್ ಜಾರಕಿಹೊಳಿ ಕೂಡ ಬಂಡಾಯದ ಬಾವುಟ ಹರಿಸಿರೋದು ಭಿನ್ನರಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಸಾಹುಕಾರ್ ಮುಂಬೈನಲ್ಲಿ ಠಿಕಾಣಿ ಹೂಡಿತನ್ನ ನೋಡಿದ್ರೆ ನಾಯಕತ್ವ ಬದಲಾವಣೆಯ ನೇತೃತ್ವವನ್ನ ಜಾರಕಿಹೊಳಿಯೇ ವಹಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಗೋಕಾಕ್ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಜಾರಕಿಹೊಳಿ ಮೀಟಿಂಗ್ಗಳ ಮ್ಯಾರಥಾನ್ ನಡೆಸಿದ್ದಾರೆ. ಸೀಕ್ರೆಟ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಬಿಎಸ್ವೈ ಸರ್ಕಾರ ಬರೋದಕ್ಕೆ ಕಾರಣವಾದ ನನ್ನನ್ನೇ ಸರ್ಕಾರ ಕಡೆಗಣಿಸಿದೆ ಅನ್ನೋ ಆಕ್ರೋಶ ಅವರಲ್ಲಿ ಮನೆ ಮಾಡಿದೆ. ಹೀಗಾಗಿ ಮುಂಬೈ ಟೀಮ್ನಲ್ಲಿ ಕೆಲವರನ್ನ ಹಾಗೂ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದ ಬಣವನ್ನ ರಮೇಶ್ ಜಾರಕಿಹೊಳಿ ಸಂಪರ್ಕಿಸಿದ್ದಾರೆ ಅನ್ನೋ ಮಾತಿದೆ. 14-15 ಜನ MLAಗಳ ಜೊತೆ ಸಾಹುಕಾರ್ ಮಾತುಕತೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಇದೆ. ಹೀಗಾಗಿ ಅವತ್ತು ಮೈತ್ರಿ ಸರ್ಕಾರ ಬೀಳಿಸಿದ್ದ ಗುಂಪು ಅವತ್ತು ಬಿಎಸ್ವೈ ಸರ್ಕಾರ ರಚಿಸಿದ್ದು ಅದೇ ಪಡೆಯೇ, ಇವತ್ತು ಮತ್ತೆ ಆಕ್ಟಿವ್ ಆಗಿದ್ಯಾ ಅನ್ನೋ ಗುಮಾನಿ ಮೂಡಿದೆ. ತಾವೇ ರಚಿಸಿದ್ದ ಸರ್ಕಾರವನ್ನ ಕೆಡುವ ರಣತಂತ್ರ ಹುಡುತ್ತಿದ್ದಾರೆ. ಸಿಡಿ ಕೇಸ್ನಿಂದ ಸಿಟ್ಟಾಗಿರೋ ಜಾರಕಿಹೊಳಿ ನಡೆ ನಿಗೂಢವಾಗಿದೆ. ಮಗನಿಗೆ ಸಚಿವ ಸ್ಥಾನಕ್ಕಾಗಿ ಲಾಬಿ, ಸರ್ಕಾರಕ್ಕೆ ಒತ್ತಡ ಹಾಕೋಕೆ ಮುಂದಾದ್ರ ಜಾರಕಿಹೊಳಿ. ಇನ್ನು ಒಂದು ಮಾಹಿತಿ ಪ್ರಕಾರ ರಮೇಶ್ ಜಾರಕಿಹೊಳಿ ಸರ್ಕಾರದ ವಿರುದ್ಧ ಆದಷ್ಟು ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸುತ್ತಿದ್ದಾರೆ, ಸರ್ಕಾರಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕಾಗಿ ಹೊಸ ಸ್ಟ್ರಾಟಜಿ ರೂಪಿಸಿದ್ದಾರೆ ಸಾಹುಕಾರ್. ನನ್ನನ್ನ ಸಚಿವನನ್ನಾಗಿ ಮಾಡಿದ್ರೆ ಸರ್ಕಾರದ ಇಮೇಜ್ಗೆ ಧಕ್ಕೆ ಬರುತ್ತೆ ಅಂತಾದ್ರೆ ನನ್ನ ಮಗ ಅಮರನಾಥ್ನನ್ನ ಸಚಿವನನ್ನಾಗಿ ಮಾಡಿ ಚುನಾವಣೆಯಲ್ಲಿ ನಾನು ಅವನನ್ನ ಗೆಲ್ಲಿಸಿಕೊಂಡು ಬರ್ತೀನಿ, ನನ್ನ ಮಗನಿಗೆ ಜಲಸಂಪನ್ಮೂಲ ಖಾತೆ ಮತ್ತು ಜಿಲ್ಲಾ ಉಸ್ತುವಾರಿಯನ್ನ ನೀಡಿ ಅನ್ನೋ ಬೇಡಿಕೆಯನ್ನ ಸಿಎಂ ಮುಂದೆ ಸಾಹುಕಾರ್ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಮೂಲಕ ಸರ್ಕಾರದ ಮೇಲೆ ಯಾವೆಲ್ಲ ರೀತಿ ಒತ್ತಡ ಹಾಕಬಹುದೋ ಆ ಮಟ್ಟಕ್ಕೆ ಒತ್ತಡ ಹಾಕೋಕೆ ಸಾಹುಕಾರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜಾರಕಿಹೊಳಿ ಮುಂಬೈಗೆ ತೆರಳಿದ್ರ ಹಿಂದೆಯೇ ಬಹುದೊಡ್ಡ ಕಾರಣವಿದೆ. ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೂ ಜಾರಕಿಹೊಳಿ ಉತ್ತಮ ಒಡನಾಟ ಹೊಂದಿದ್ದಾರೆ. ಹೀಗಾಗಿ ಫಡ್ನವೀಸ್ ಮೂಲಕ ಲಾಬಿ ನಡೆಸೋದಕ್ಕೆ ಮುಂದಾಗಿದ್ರು ಜಾರಕಿಹೊಳಿ. ಸಚಿವ ಸ್ಥಾನಕ್ಕೆ ಒತ್ತಡ ಹಾಕುವಂತೆ ಫಡ್ನವೀಸ್ಗೆ ಮನವಿ ಮಾಡಿದ್ದಾರೆ. ಆದರೆ ಇದು ವರ್ಕೌಟ್ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ತನಗೆ ಯಾಕೆ ಮಂತ್ರಿ ಸ್ಥಾನ ನೀಡಬೇಕು ಅನ್ನೋದಕ್ಕೂ ರಮೇಶ್ ಜಾರಕಿಹೊಳಿ ವರಿಷ್ಠರ ಮುಂದೆ ಕೂಡ ವಾದ ಮಂಡಿಸಿದ್ದಾರೆ. ಆಗ ದೋಸ್ತಿ ಸರ್ಕಾರ ಉರುಳಿಸೋದಿಕ್ಕೆ ಜಾರಕಿಹೊಳಿ ಸ್ಕೆಚ್ ಹಾಕಿದ್ದು ಮುಂಬೈನಲ್ಲೇ.
ಈ ಬಾರಿಯೂ ಸಾಹುಕಾರ್ ಮುಂಬೈಗೆ ಹಾರಿದ್ದಾರೆ. ಮಾಜಿ ಸಚಿವರ ಮುಂಬೈ ಭೇಟಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಸೃಷ್ಟಿಸಿದೆ. ಅಷ್ಟಕ್ಕೂ ಮಂತ್ರಿಗಿರಿಗಾಗಿ ಜಾರಕಿಹೊಳಿ ಯಾವೆಲ್ಲ ಪಟ್ಟುಗಳನ್ನ ಪ್ರಯೋಗಿಸುತ್ತಿದ್ದಾರೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಮುಂಬೈಗೆ ಹಾರಿರೋದ್ರ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಅಡಗಿದೆ. ಸಚಿವ ಸಂಪುಟ ಆಪರೇಷನ್ ಮಾತು ಕೇಳಿ ಬರ್ತಿರೋ ಬೆನ್ನಲ್ಲೇ ಸಾಹುಕಾರ್ ರೆಸಾರ್ಟ್ ರಾಜಕೀಯ ಮಾಡ್ತಿದ್ದಾರೆ. ತಂತ್ರ ಬ್ಲ್ಯಾಕ್ಮೇಲ್ ಆಟಕ್ಕೆ ಮುಂದಾದ್ರ ಜಾರಕಿಹೊಳಿ. ಸಾಹುಕಾರ್ ಪಂಚತಂತ್ರದ ಆಟದ ಹಿಂದಿರೋ ಸ್ಟ್ರಾಟಜಿ ಏನು? ಜಾರಕಿಹೊಳಿ ಸಿಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ. ಸಾಹುಕಾರನ ಸಿಟ್ಟಿಗೆ ದೋಸ್ತಿ ಸರ್ಕಾರವೇ ಹೇಳ ಹೆಸರಿಲ್ಲದೆ ಸರ್ವನಾಶವಾಯಿತು. ಈಗ ಮತ್ತೆ ಸಾಹುಕಾರ್ ಮುಣಿಸ್ಕೊಂಡಿದ್ದಾರೆ, ಬಿಎಸ್ವೈ ವಿರುದ್ಧ ಸೆಟೆದು ನಿಂತಿದ್ದಾರೆ. ಇದು ಬಿಎಸ್ವೈ ಸರ್ಕಾರಕ್ಕೆ ಆಪತ್ತು ತಂದ್ಬಿಡುತ್ತಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಈಗಾಗಲೇ ಸರ್ಕಾರದ ವಿರುದ್ಧ ಅತೃಪ್ತಿ ಹೊಂದಿರೋ ಶಾಸಕರು ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ಎಲ್ಲಾ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ದಾಳ ಇಟ್ಕೊಂಡೇ ಚತುರಂಗದಾಟಕ್ಕೆ ಮುಂದಾಗಿದ್ದಾರೆ ನಣಕಲೆ. ತಮ್ಮ ಖಾತೆಯಾಗಿದ್ದ ಜಲಸಂಪನ್ಮೂಲ ಖಾತೆಗೆ ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಿದ್ರು ಅನ್ನೋದನ್ನೇ ನೆಪವಾಗಿಟ್ಕೊಂಡು ಬ್ರಹ್ಮಾಸ್ತ್ರ ಹೂಡೋಕೆ ಹೊರಟಿದ್ದಾರೆ. ಈ ಮೂಲಕ ವಿಜಯೇಂದ್ರ ವಿರೋಧದ ಬಣವನ್ನ ಒಂದುಗೂಡಿಸಲು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಇಂಥ ಸಮಯದಲ್ಲಿ ಸುಮ್ಸುಮ್ನೆ ಮುಂಬೈಗೆ ಹಾರಿರೋದಕ್ಕೆ ಸಾಧ್ಯನೇ ಇಲ್ಲ. ತಲೆಯಲ್ಲಿ ಏನೋ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಇಟ್ಕೊಂಡೇ ರೆಸಾರ್ಟ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಿವೆ. ಹೀಗಾಗಿ ದಿಢೀರಂತ ಜಾರಕಿಹೊಳಿ ಫಡ್ನವೀಸ್ ಭೇಟಿ ಮಾಡಿರೋದು ಕೇಸರಿ ಪಾಳ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ತಾನೇಕೆ ಮತ್ತೆ ಮಂತ್ರಿ ಆಗಬೇಕು ಅನ್ನೋದಕ್ಕೂ ಜಾರಕಿಹೊಳಿ ಕೆಲ ಕಾರಣಗಳನ್ನು ನೀಡಿದ್ದಾರೆ. ಸಿಡಿ ಪ್ರಕರಣದಲ್ಲಿ ನಾನು ನಿರಪರಾಧಿ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಹೀಗಾಗಿ ಸರ್ಕಾರ ನನ್ನ ಬೆನ್ನಿಗೆ ನಿಂತ್ಕೊಳ್ಬೇಕು, ಹಾಗೆ ಸಚಿವ ಸಂಪುಟಕ್ಕೆ ಮತ್ತೆ ನನ್ನನ್ನು ಸೇರಿಸ್ಕೊಳ್ಬೇಕು. ಬೆಳಗಾವಿ ಉಪಕದನದಲ್ಲಿ ಮಂಗಳ ಅಂಗಡಿಗೆ ಗೋಕಾ ಕ್ಷೇತ್ರದಿಂದಲೇ ಲೀಡ್ ಬಂದಿದೆ. ಮಂಗಳ ಅವರು ಬರೋಬ್ಬರಿ 25,000 ಮತಗಳ ಲೀಡ್ನಿಂದ ಗೆದ್ದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಯಲ್ಲಿ ಬಿರುಕು ಮೂಡುತ್ತಿದೆ, ಹೀಗಾಗಿ ಮಹಾರಾಷ್ಟ್ರದಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಎದುರಾಗಬಹುದು. ನಾನು ಮಂತ್ರಿಯಾದರೆ ಆಗ ಗಡಿನಾಡ ಭಾಗದಲ್ಲಿ ಬಿಜೆಪಿಗೆ ಅನುಕೂಲವಾಗಲಿದೆ ಅನ್ನೋ ವಾದ ಮಂಡಿಸಿದ್ದಾರೆ. ಈ ಕಡೆ ಮುಂಬೈ ಟೀಮ್ ಬಗ್ಗೆ ರಿಯಾಕ್ಟ್ ಮಾಡಿದ ಸಿದ್ದರಾಮಯ್ಯ ಪಕ್ಷಕ್ಕೆ ದ್ರೋಹ ಮಾಡಿದವರನ್ನ ಮತ್ತೆ ಸೇರಿಸಿಕೊಳ್ಳೋದಿಲ್ಲ ಅಂತ ಕೆಂಡ ಕಾರಿದ್ದಾರೆ. ವ್ಯಾಪಾರಕ್ಕಾಗಿ ಬಿಟ್ಟು ಹೋದವರಿಗೆ ಉತ್ತರ ಕೊಡೋದಕ್ಕೂ ಆಗಲ್ಲ ಅಂತ ಕಿಡಿಕಾರಿದ್ರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತಮ್ಮದೇ ದಾಟಿಯಲ್ಲಿ ಉತ್ತರಿಸಿದ್ರು. ಪಕ್ಷ ಬಿಟ್ಟು ಹೋದವರಿಂದ ಅರ್ಜಿ ಬಂದ್ರೆ ನೋಡೋಣ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿ ಮಾತನಾಡಿದ್ರು. ವಾಪಸ್ ಬಂದ್ರೆ ಸೇರ್ಸ್ಗಳಲ್ಲ, ನೋಡಪ್ಪ ನಾನು ಆಗ್ಲೇ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಆಫ್ ನಂಬರ್ ಆಫ್ ಟೈಮ್ಸ್ ನಮ್ಮ ಪಕ್ಷ ಬಿಟ್ಟು ಹೋದವರು, ಪಕ್ಷಕ್ಕೆ ದ್ರೋಹ ಮಾಡಿದವರು, ಮತ್ತೆ ಹೋಗಿ ಬಿಜೆಪಿ ಸರ್ಕಾರ ಮಾಡಿದವರು, ಒಂದು ಕೋಮುವಾದಿ ಸರ್ಕಾರ ಮಾಡಿದವರು, ಅವ್ರು ವಾಪಸ್ ಬಂದ್ರೆ ಮತ್ತೆ ಸೇರ್ಸ್ಕೊಳ್ಳಲ್ಲ. ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಈತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಕೇಸರಿ ಕಲಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಟಾರ್ಗೆಟ್ ಸಿಂಗ್ ಸಿಂಗ್ ಅಂತಿದೆ ಮತ್ತೊಂದು ಬಣ. ಇಷ್ಟು ದಿನ ಬಿಜೆಪಿಯಲ್ಲಿ ಬಿಎಸ್ವೈ ವಿರೋಧಿ ಬಣ, ವಿಜಯೇಂದ್ರ ವಿರೋಧಿ ಬಣ ಅಂತ ಇತ್ತು. ಆದ್ರೆ ಈಗ ಅದಕ್ಕೆ ಮತ್ತೊಂದು ಟೀಮ್ ಸೇರ್ಕೊಂಡಿದೆ, ಅದುವೇ ಅರುಣ್ ಸಿಂಗ್ ವಿರೋಧಿ ಪಡೆ. ರಾಜ್ಯ ಉಸ್ತುವಾರಿಯೇ ಈ ಶಾಸಕರ ಟಾರ್ಗೆಟ್ ಆಗಿದ್ದಾರೆ. ಅಷ್ಟಕ್ಕೂ ಅರುಣ್ ಸಿಂಗ್ ಇವರ ಕೆಂಗಣ್ಣಿಗೆ ಗುರಿಯಾಗಿದ್ಯಾಕೆ? ಬಿಜೆಪಿಯಲ್ಲಿ ದಿನಕ್ಕೊಂದು ಬಣ, ಕ್ಷಣಕ್ಕೊಂದು ಪಡೆ ಉದ್ಭವ ಆಗ್ತಾನೆ ಇರುತ್ತೆ. ಈಗ ಇದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಅದು ಅರುಣ್ ಸಿಂಗ್ ವಿರೋಧಿ ಪಡೆ. ಅಷ್ಟಕ್ಕೂ ಸಿಂಗ್ ಕಡೆ ನಿಶಾನೆ ತಿರುಗಿದ್ದಾದ್ರೂ ಯಾಕೆ? ಇವರನ್ನ ಬದಲಾಯಿಸಿ ಅಂತ ಹೇಳ್ತಿರೋದ್ ಯಾಕೆ, ಯಾರು ಅನ್ನೋದನ್ನ ನಾವು ಹೇಳ್ತೀವಿ, ನೋಡ್ಕೊಂಬನ್ನಿ. ಇಷ್ಟು ದಿನ ಬಿಜೆಪಿಯಲ್ಲಿ ಬಿಎಸ್ವೈ ವಿರೋಧಿ ಬಣ, ವಿಜಯೇಂದ್ರ ವಿರೋಧಿ ಬಣ ಅಂತ ಎರಡು ಬಣಗಳಿದ್ವು. ಆದರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಸಿಂಗ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಕೆಲ ಶಾಸಕರು ಅರುಣ್ ಸಿಂಗ್ ನಡೆ ವಿರುದ್ಧ ಕಿಡಿಕಾರಿದ್ದಾರೆ, ಟಾರ್ಗೆಟ್ ಅರುಣ್ ಸಿಂಗ್ ಅಂತಿದ್ದಾರೆ.
ಬಿಜೆಪಿಯಲ್ಲಿ ಈಗ ಅರುಣ್ ಸಿಂಗ್ ಹಟಾವೋ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಪಕ್ಷಪಾತದ ಆರೋಪ ಹಿನ್ನೆಲೆಯಲ್ಲಿ ಉಸ್ತುವಾರಿ ಬದಲಿಸಲು ಆಂದೋಲನ ನಡೀತಿದೆ. ಅರುಣ್ ಸಿಂಗ್ ಬದಲಿಸಿ ವ್ಯಕ್ತಿನಿಷ್ಠೆ ಇಲ್ಲದೆ ಪಕ್ಷನಿಷ್ಠೆ ಇರೋರನ್ನ ಉಸ್ತುವಾರಿಯನ್ನಾಗಿ ನೇಮಿಸಿ ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಹೀಗಾಗಿ ಸೀಕ್ರೆಟ್ ಆಗಿ ಹೈಕಮಾಂಡ್ಗೆ ದೂರು ನೀಡಲು ಒಂದು ಟೀಮ್ ಸಜ್ಜಾಗಿದೆ. ಅರುಣ್ ಸಿಂಗ್ ತಮ್ಮ ರಿಪೋರ್ಟ್ನಲ್ಲಿ ಬಿಎಸ್ವೈ ನಾಯಕತ್ವಕ್ಕೆ ಜಯ ಎಂದಿದ್ದಾರೆ. ಬಿಎಸ್ವೈ ಪರ ಹೆಚ್ಚು ಬೆಂಬಲವಿದ್ದು ಸದ್ಯಕ್ಕೆ ಅವರಿಗೆ ಪಕ್ಷದಲ್ಲಿ ಯಾರು ಪರ್ಯಾಯ ನಾಯಕರಿಲ್ಲ. ಅವರೇ ಸಿಎಂ ಆಗಿ ಮುಂದುವರಿಬೇಕು. ನಾಯಕತ್ವ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷದ ವೋಟ್ ಬ್ಯಾಂಕ್ ಕಳೆದುಕೊಳ್ಳಬೇಕಾಗುತ್ತೆ ಎಂಬ ಅಂಶವನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋ ಮಾತಿದೆ. ಬಿಎಸ್ವೈ ವಿರುದ್ಧ ಬಂಡೆದ್ದ ಬಂಡಾಯಗಾರರಿಗೆ ನೋಟಿಸ್ ನೀಡಬೇಕು, ಶಿಸ್ತು ಕ್ರಮ ಜರುಗಿಸಬೇಕು ಅನ್ನೋ ಅಂಶವನ್ನು ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗುತ್ತೆ. ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿರೋ ವರದಿಯಲ್ಲಿ ಸಿಟಿ ರವಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಸಿಟಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ರವಿ ಗರಂ ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿಯೋ ದುರುದ್ದೇಶಪೂರ್ವಕವಾಗಿಯೋ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಒಂದು ಸುದ್ದಿ ಸುಳ್ಳು ಸುದ್ದಿಯಲ್ಲಿ, ಜೊತೆಗೆ ಅರುಣ್ ಸಿಂಗ್ ಅವರು ರಿಪೋರ್ಟ್ ಕೊಟ್ಟರು ಅನ್ನೋದು ಒಂದು ಸುಳ್ಳು ಸುದ್ದಿ. ನಾನು ಇವತ್ತು ಫೋನ್ ಮಾಡಿ ವಿಚಾರಿಸ್ದೆ. ಅವರು 3 ದಿನ ಕೇಂದ್ರದಲ್ಲೇ ಇಲ್ಲ, ಆದರೆ ಕೆಲವು ಪತ್ರಿಕೆಗಳು, ಅದು ಪ್ರಮುಖ ಪತ್ರಿಕೆಗಳು, ಕೆಲವು ಸುದ್ದಿವಾಹಿನಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿನ ಹಬ್ಬಿಸಿದರು. ಅರುಣ್ ಸಿಂಗ್ ಪಕ್ಷಪಾತಿ ಅನ್ನೋ ಆರೋಪ ಅವರ ಮೇಲಿದೆ. ಯಾವಾಗ ನೋಡಿದ್ರು ಬಿಎಸ್ವೈ ಪರವೇ ಬ್ಯಾಟ್ ಬೀಸ್ತಾರೆ, ಅವರ ಪರವಾದ ಮನಸ್ಥಿತಿಯಲ್ಲೇ ಇರ್ತಾರೆ. ಶಾಸಕಾಂಗ ಸಭೆ ಕರೆಯಲು ಹೇಳಿದ್ರು ಕ್ಯಾರೆ ಅಂದಿಲ್ಲ. ಕೆಲ ಸಚಿವರು ಶಾಸಕರ ಅಭಿಪ್ರಾಯ ಕೇಳೋದೇ ಇಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರಿಂದ ಮುಂದೆ ಚುನಾವಣೆಗಳಲ್ಲಿ ಹಿನ್ನಡೆಯಾಗುತ್ತೆ, ಪಕ್ಷ ಸಂಘಟನೆಗೂ ಹೊಡೆತ ಬೀಳುತ್ತೆ. ಹೈಕಮಾಂಡ್ಗೆ ರಾಜ್ಯದ ವಸ್ತುಸ್ಥಿತಿ ಗೊತ್ತೇ ಆಗಲ್ಲ, ಅವರಿಗೆ ತಲುಪಬೇಕಾದ ಸಂದೇಶ ತಲುಪಲ್ಲ. ಹಾಗಾಗಿ ಸಿಂಗ್ ಅವರಿಗೆ ಉಸ್ತುವಾರಿ ಸ್ಥಾನದಿಂದ ಕೋ ಕೊಡಬೇಕು ಅಂತ ಹಲವು ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಮೂಲಕ ಬಿಜೆಪಿಯಲ್ಲಿ ಬಿಎಸ್ವೈ ವಿರೋಧಿ ಬಣ, ವಿಜೇಂದ್ರ ವಿರೋಧಿ ಬಣ, ಅರುಣ್ ಸಿಂಗ್ ವಿರೋಧಿ ಬಣ, ಜಾರಕಿಹೊಳಿ ಮುಂಬೈ ಟೀಮ್ ಅಂತ ಮನೆಯೊಂದು 4 ಬಾಗಿಲಾಗಿದೆ. ಇನ್ನೊಂದು ಕಡೆ ಜಾರಕಿಹೊಳಿ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ದು ಅಷ್ಟೊಂದು ಫಲಪ್ರದವಾಗಿಲ್ಲ. ನಿಮ್ಮ ವಿಚಾರವನ್ನ ಹೈಕಮಾಂಡ್ಗೆ ತಲುಪಿಸೋದಕ್ಕಷ್ಟೇ ಸಾಧ್ಯ, ಅದು ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲೇ ಫಡ್ನವೀಸ್ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಹುಕಾರ್ ಈಗ ಮತ್ತೆ ಸಿಟ್ಟಾಗಿದ್ದಾರೆ. ಜಾರಕಿಹೊಳಿ ಕೋಪಕ್ಕೆ ಇನ್ಯಾವ ರೀತಿ ಕಂಪನ ಸೃಷ್ಟಿಯಾಗುತ್ತೋ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.